ಗುರುತಿಂದೆ ಮಾತಾಡಿದೀವಿ ಸೊ ಪಕ್ಷಕ್ಕೆ ಬರ್ತೋ ಅಂತ ಹೇಳಿದ್ದಾರೆ ನಾವು ಸ್ವಾಗತ ಅಂತ ಹೇಳಿದೀವಿ ಸೊ ಬಂದ್ರೆ ಪಕ್ಷದ ಸಿದ್ಧಾಂತ ಒಪ್ಪಿ ಬಂದ್ರೆ ಯಾರನ್ನ ಕೂಡ ನಾವು ಸ್ವಾಗತ ಮಾಡ್ತೀವಿ ಅಂತ ಪದೇ ಪದೇ ಹೇಳಿದೀವಿ ಇವತ್ತು ಕೂಡ ಅದನ್ನೇ ಹೇಳ್ತಾ ಇದ್ದೀವಿ ಲಕ್ಷ್ಮಣ ಸ್ವಾಮಿ ಜೊತೆ ಮಾತಾಡಿದಾರ ನಮ್ಮ ಜೊತೆ ಮಾತಾಡಿದಾರ ಜಿಲ್ಲಾ ನಾಯಕರ ಜೊತೆ ರಾಜ್ಯ ಮಟ್ಟದ ನಾಯಕರ ಜೊತೆ ಮಾತಾಡಿದ್ರು ಎಲ್ಲ ಕಡೆ ಮಾತಾಡಿದಾರೆ ಪಕ್ಷಕ್ಕೆ ಅನುಕೂಲ ಆಗುತ್ತಾ ಸರ್ ಖಂಡಿತವಾಗಿ ಆಗುತ್ತೆ ಅವರೊಬ್ಬರು ನಾಯಕರು ಇದ್ದಾರೆ ತಮ್ಮದೇ ಅಂತ ಸಮುದಾಯ ಇದೆ ಸೋ ಅವರು ಮಂತ್ರಿಯಾಗಿ ಡಿಸಿಎಂ ಆಗಿ ಕೆಲಸ ಮಾಡಿದ್ದಾರೆ ಖಂಡಿತವಾಗಿ ಲಾಭ ಆಗಿ ಆಗುತ್ತೆ संपूर्ण शेष लक्ष्मण सोदी ಸೊ ನಮ್ಮಿಂದಾಗಿ ನ್ಯಾಚುರಲ್ ಆಪರೇಷನ್ ಇದೆ ಇನ್ನು ಯಾವನ್ನ ಮಾಡಿಲ್ಲ ಸರ್ ಇನ್ನು ಯಾವ ಸರ್ ಅತ್ರಿ ಟಿಕೆಟ್ ಅಲ್ಲಿ ಬಹಳ ಜನ ಆಕಾಂಕ್ಷೆ ಹೇಳಿದ್ರು ಹೆಂಗ್ ಮ್ಯಾನೇಜ್ ಮಾಡ್ತೀರಿ ಸರ್ ಈಗ ನೋಡೋಣ ಅವರ ಜೊತೆ ಮಾತುಕತೆ ಮಾಡಬೇಕಾಯಿತು ಒಂದ ಹೇಳಕ ಅವರಿಗೆ ಕೊಡದೆ ನಿಶ್ಚಯ ಆದ್ರೆ ಅವರ ಜೊತೆ ಹೊಂದಾಣಿಕೆ ಚರ್ಚೆ ಮಾಡಬೇಕಾಗುತ್ತೆ ಅಲ್ಲ ಇನ್ನು ಯಾವ ನಾಯಕರು ಬರ್ತಾರೆ ಸರ್ ಬಹಳ ಜನ ದೊಡ್ಡ ಪಟ್ಟಿನೇ ಇದೆ ಇಡಿ ರಾಜ್ಯ ತುಂಬಾ ಕೆಲವರು ಜೆಡಿಎಸ್ ಗೆ ಹೋಗ್ತಿದ್ದಾರೆ ಕೆಲವರು ಕಾಂಗ್ರೆಸ್ ಗೆ ಬರ್ತಿದ್ದಾರೆ ಕೆಲವರು ಪಕ್ಷೇತರ ಮಾಡ್ತಿದ್ದಾರೆ ಬಟ್ ಬಿಜೆಪಿ ಗಂತಿ ಡ್ಯಾಮೇಜ್ ಆಗಿದ್ದು ನಿಜ ಆತ್ರವೇ ಪ್ರಶ್ನೆ ಅಲ್ಲ ಕಾಂಗ್ರೆಸ್ ಗೆ ಅನುಕೂಲ ಆಯ್ತು ಡ್ಯಾಮೇಜ್ ಮಾತ್ರ ಖಂಡಿತ ಗೊತ್ತಿಲ್ಲ ಇನ್ನು ಅದು ವರಿಷ್ಠರು ನಿರ್ಧಾರ ಮಾಡಬೇಕು ಟಿಕೆಟ್ ಕೊಡೋದು ಬಿಡೋದು ವರಿಷ್ಠರು ನಿರ್ಧಾರ